ನಾನು ಇಷ್ಟು ಜನರ ಮುಂದೆ ಇವತ್ತು ನಿಂತಿದ್ದೀನಿ ಅಂದರೆ ನಮಗೊಂದು ಧೈರ್ಯ ಬೇಕು. ಆ ಧೈರ್ಯ ಬರಬೇಕಾದ್ರೆ ಕೂಡ ನಮಗೆ ಧೈರ್ಯ ಇಲ್ಲ ಅಂದರೂ ನಮಗೆ ಹೇಳಿ ಕಳಿಸುವಂಥ ಒಬ್ಬರು ಧೈರ್ಯ ಹೇಳೋ ಥರ ಇರಬೇಕು. ನಾನು ಬಿ ಎಮ್ ಟಿ ಸಿಯಲ್ಲಿ ಕೆಲಸ ಮಾಡ್ತೀನಿ, ಮಾಡಬೇಕಾದ್ರೆ ಇದೇ ಥರ ಸುಮ್ಮ ಸ್ವಲ್ಪ ಎಲ್ಲ ಸಾಲ ಆಗಿಬಿಟ್ಟಿದೆ, ಏನು ಮಾಡಬೇಕು ಅರ್ಥ ಆಗ್ತಾ ಇರಲಿಲ್ಲ. ಯಾರನ್ನೋ ಕೇಳ್ತೀನಿ, ಯಾರನ್ನ ಕೇಳಿದ್ರು ಕೂಡ ಯಾರು ಕೈ ಹಿಡಿತಾ ಇರಲಿಲ್ಲ. ಬಸ್ಸಲ್ಲಿ ಬರಬೇಕಾದ್ರೆ ಒಬ್ಬರು ಪರಿಚಯ ಆದರು, ಅವ್ರಿಗೆ ನಾನು ಪ್ರಾಬ್ಲಮ್ ಈ ಥರ ಹೇಳಿದಾಗ ನಾನು ದುಡ್ಡು ಕೊಡೋದಿಲ್ಲ, ನೀವು ದುಡ್ಡು ಮಾಡೋ ಮಾರ್ಗ ಏನಂತ ನಾನು ತೋರಿಸ್ಕೊಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಅವರು ನನಗೆ ಇಲ್ಲಿವರೆಗೂ ಕರ್ಕೊಬಂದಿದ್ದಾರೆ, ಆ ಥರ ಧೈರ್ಯ ತುಂಬಿದ್ದಾರೆ ನನಗೆ. ಅಲ್ಲಿ ಇಲ್ಲೊಬ್ಬರು ಇದ್ದಾರೆ, ಅವ್ರಿಗೆ ಧನ್ಯವಾದಗಳು. ಬೇಸಿಕಲಿ ಸಿವಿಲ್ ಇಂಜಿನಿಯರ್, ನಾನು ಸಿರ್ಸಿಯಿಂದ ಬಂದಿದ್ದೀನಿ. ಸೊ ನನ್ನ ಜೊತೆಗೆ ನನ್ನ ಮಗಳು ಸಂಭ್ರಮ ಬಂದಿದ್ದಾಳೆ. ಸೊ ಇನ್ಫ್ಯಾಕ್ಟ್ ಈ ಒಂದು ಪ್ರೋಗ್ರಾಮ್ ತುಂಬ ಅದ್ಭುತವಾಗಿದೆ. ಇದ್ರ ಬಗ್ಗೆ ನನ್ನ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ, ಸೊ ಲಾಂಗ್ ಬ್ಯಾಕ್ ನಾನು ದ ಪವರ್ ಆಫ್ ಸಬ್ ಕಾನ್ಷಿಯಸ್ ಮೈಂಡ್ ಬುಕ್ಕನ್ನು ಒಂದು 20 ಇಯರ್ಸ್ ಬಿಫೋರ್ ನೋಡಿದ್ದೆ. ಆ ಬುಕ್ಕನ್ನು ನೋಡ್ತಾ ಇರುವಾಗಲೂ ಅದನ್ನು ಸ್ಟಡಿ ಮಾಡ್ತಾ ಇದ್ದೆ, ನೋಡ್ತಾ ಇದ್ದೆ, ಕೆಲವರಿಗೆ ಹೇಳ್ತಾ ಇದ್ದೆ. ರಿಸಲ್ಟ್ ಬರ್ತಾ ಇತ್ತು, ತುಂಬ ಖುಷಿಯಾಗ್ತಾ ಇತ್ತು, ಸಾಕಷ್ಟು ಅದರಿಂದ ಪಡ್ಕೊಂಡಿದ್ದೀನಿ. ಬಟ್ ಹೆಂಗಿದೆ ಅಂತಂದರೆ ಒಂದು GPS ಥರ ನನಗೆ ವರ್ಕ್ ಆಗ್ತಾ ಇರಲಿಲ್ಲ. ಈಗ ನಮ್ಮ ಅನಂತ ವಿಶ್ವಾಚಾರ್ಯರು ಈ ಒಂದು ಕಾನ್ಷಿಯಸ್ ಪವರ್ ಬಗ್ಗೆ ಅಥವಾ ವಿಜುವಲೈಸೇಷನ್ ಬಗ್ಗೆ ನನಗೆ GPS ಥರ ಟ್ರ್ಯಾಕ್ ಹಾಕ್ಕೊಟ್ಬಿಟ್ರು. ಸೊ ಒಂದು ಬಹಳ ದಿನ ಇಲ್ಲ, ಜಸ್ಟ್ 1 ಮಂತ್ ಬಿಫೋರ್ ಐ ಥಿಂಕ್ ನಾನು ಏನು ಹುಡುಕ್ತಾ ಇದ್ದೆ, ವಿಶ್ವ ಹೇಗಿದೆ ಅಂತಂದರೆ ನಾವು ಏನು ಹುಡುಕ್ತೀವೋ ಅದು ಸಿಗುತ್ತೆ. ನನಗೆ ಸಾಕಷ್ಟು ಸರ್ಚ್ ಮಾಡ್ತಾ ಇರುವಾಗ ನನಗೆ ಯಾವ್ಯಾವುದೋ ಸಿಗ್ತಾ ಇತ್ತು, ವರ್ಕ್ಶಾಪ್ಗಳು ಇಷ್ಟ ಆಗ್ತಿರ್ಲಿಲ್ಲ. ಅದು ಏನೋ ತಕ್ಷಣ ಬಂದುಬಿಡ್ತು ಈ ಲಕ್ಷ್ಮೀ ಅಮ್ಮ ಮತ್ತು ಈ ಅನಂತ ವಿಶ್ವ ನನಗೆ ಪ್ರತ್ಯಕ್ಷ ಆಗ್ಬಿಟ್ರು. ಸುಮ್ಮನೆ ಹಾಗೆ ನೋಡಿದೆ. ನಾನು ಸಾಧಾರಣವಾಗಿ ನಾನು ನನ್ನನ್ನು ಬಿಟ್ಟರೆ ಇನ್ನು ಯಾರನ್ನೂ ನಂಬಲ್ಲ. ಸೊ ನನಗೆ ಅದೊಂದು ಮುಂಚಿಂದನೂ ಇತ್ತು. ಬಟ್ ಈ ಅಮ್ಮನ ಧ್ವನಿ ಇದೆಯಲ್ಲ, ಮಧುರವಾದ ಧ್ವನಿ, ಏನೋ ಒಂಚೂರು ನೋಡೋಣ ಇದನ್ನು ಅಂತ ಅನ್ನಿಸ್ತು. ಈ ವಿಶ್ವ ಬಂದ್ರಲ್ಲ, ಈ ವಿಶ್ವ ಧ್ವನಿ ಅಂತಂದರೆ ಚುಂಬಕದಾಗೆ ಸೆಳ್ಕೊಳ್ತಾ ಇತ್ತು. ಕಣ್ಮುಚ್ಚಿದ್ರೆ ಅದೇ ಕಾಣೋದು, ಇದೇ ಕಾಣೋದು. ಕಾಂಪಿಟೇಷನಿಗೆ ಹೋಗಿದ್ದ, ನವೋದಯ JNVನಲ್ಲಿ ಓದ್ತಾ ಇದ್ದಾನೆ ಅವನು. ಆವಾಗ ಅವರಿಗೆ ಜೋನಲ್ಲಿಗೆ ಹೋಗಬೇಕಿತ್ತು. ಲಾಸ್ಟ್ ಇಯರ್ ಹೋದಾಗ ಅವನು ಒಂದು ಹಂತಕ್ಕೆ ಹೋಗಿ ನ್ಯಾಷನಲ್ಲಿ ಸಿಲೆಕ್ಟ್ ಆಗಲಿಲ್ಲ, ವಾಪಸ್ ಬಂದುಬಿಟ್ಟಿದ್ದ. ನಾನು ನನ್ನ ವೈಫಿಗೆ ಈ ವಿಚಾರವನ್ನು ಹೇಳಿದೆ, ನನ್ನ ಮಗಳಿಗೂ ವಿಡಿಯೋ ಕಳಿಸಿದೆ. ಸೊ ನಾವು ಮೂವರು ಮತ್ತು ಮಗನಿಗೂ ಹೇಳಿದ್ವಿ, ವಿಜುವಲೈಸ್ ಮಾಡು. ಜಸ್ಟ್ ನಮಗೇನು ಗೊತ್ತಿಲ್ಲ, ಅದನ್ನೇ ನಾವು ನೋಡ್ತಾ ಹೋದ್ವಿ. ಅವನೇನು ಮಾಡಿದ್ದಾನೆ ಅಂತಂದರೆ ನ್ಯಾಷನಲ್ ಲೆವೆಲ್ಗೆ ಸಿಲೆಕ್ಟ್ ಆಗ್ಬಿಟ್ಟ. ಸೊ ಹೀಸ್ ಎ ಇಂಟೆಲಿಜೆಂಟ್. ನನಗಿದು ಮಿರಾಕಲ್ ಅನಿಸ್ಬಿಡ್ತು. ನೋಡಿ, ವೆರಿ ಶಾರ್ಟ್ ಪೀರಿಯಡಲ್ಲಿ ಇಡೀ ಸೌತ್ ಇಂಡಿಯಾದಲ್ಲಿ 2 ಜನ 2-3 ಜನ ಸಿಲೆಕ್ಟ್ ಆಗಿದ್ದಾರೆ, ಅದರೊಳಗೆ ನನ್ನ ಮಗ ಸಿಲೆಕ್ಟ್ ಆಗಿದ್ದಾನೆ. ಅಂದರೆ ಇದು 100% ವಿಜುವಲೈಸೇಷನ್ ಪವರ್. ಈ ಒಂದು ಪವರ್ ಇದೆಯಲ್ಲ ಯೂನಿವರ್ಸಲ್, 100% ಇದೆ. ಸೊ ಈಗ ನಾನು ಮತ್ತೊಮ್ಮೆ ಇವರಿಬ್ಬರಿಗೂ ಕೂಡ ನನ್ನ ಪ್ರಣಾಮವನ್ನು ಸಲ್ಲಿಸ್ತೀನಿ.